ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. 6 ಜನ ಲೇಖಕರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಅಮ್ಮ ಪ್ರಶಸ್ತಿ, 5ರಿಗೆ ಅಮ್ಮ ಗೌರವ ಪುರಸ್ಕಾರ. 19ನೇ ವರ್ಷದ ಸಂಭ್ರಮ, ನವೆಂಬರ್ 26ರಂದು ಪ್ರಶಸ್ತಿ ಪ್ರದಾನ. ರತ್ನಕಲಾ ಮಹಿಪಾಲ ರೆಡ್ಡಿ ಮುನ್ನೂರ್ ಹೇಳಿಕೆ. ಸುಪ್ರೀಂ ಕೋರ್ಟ್ ತೀರ್ಪು ಸರ್ವಸಮ್ಮತವಾಗಿದೆ, ತೀರ್ಪನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. 2 ಕೋಮುಗಳ ಮಧ್ಯೆ ಇದ್ದ ಆತಂಕ ದೂರವಾಗಿದೆ, ಸಚಿವ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯ. ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿ, 8 ಜನರಿಗೆ ಗಾಯ. ವಾಲ್ಮೀಕಿ ಜಯಂತಿ ಮೆರವಣಿಗೆ ಮಧ್ಯೆ ಬಂದಿದ್ದಕ್ಕೆ ಹಲ್ಲೆ ಮಾಡಿದ ಗುಂಪು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಘಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಾತೋಶ್ರೀ ಮಹಾದೇವಮ್ಮ ನಾಗಪ್ಪ ಮುನೂರ್ ಪ್ರತಿಷ್ಠಾನದಿಂದ ಕೊಡಮಾಡುವ ರಾಜ್ಯ ಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವ ಅಮ್ಮ ಪ್ರಶಸ್ತಿಗೆ ಕಾದಂಬರಿಕಾರ ಪತ್ರಕರ್ತ ಜೋಗಿ ಗಿರೀಶ್ ರಾವ್, ಲೇಖಕಿ ಸುಧಾ ಆಡುಕಳ್, ವೈಚಾರಿಕ ಲೇಖಕ ಜಿಎನ್ ನಾಗರಾಜ್, ಅನುವಾದಕ ಪ್ರಭಾಕರ್ ಸಾತಿಗೇಡ್, ಕತೆಗಾರ ಚನ್ನಪ್ಪ ಕಟ್ಟಿ, ಕವಯತ್ರಿ ಭುವನ ಹಿರೇಮಠ್ ಅವರ ಕೃತಿಗಳು ಆಯ್ಕೆಯಾಗಿವೆ ಎಂದು ಅಮ್ಮ ಪ್ರಶಸ್ತಿ ಸಂಚಾಲಕಿ ರತ್ನಕಲಾ ಮಹಿಪಾಲ ರೆಡ್ಡಿ ಮುನ್ನೂರ್ ತಿಳಿಸಿದ್ದಾರೆ. ಅಮ್ಮ ಪ್ರಶಸ್ತಿಗೆ ಕಾದಂಬರಿಕಾರ ಪತ್ರಕರ್ತ ಜೋಗಿ ಗಿರೀಶ್ ರಾವ್ ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಜೋಗಿ ಅವರ ಎಲ್ ಕಾದಂಬರಿ, ಉಡುಪಿಯ ಸುಧಾ ಆಡುಕಳ್ ಅವರ ಬಕುಲದ ಬಾಗಿಲಿನಿಂದ ಲಲಿತ ಪ್ರಬಂಧ, ತುಮಕೂರಿನ ಜಿಎನ್ ನಾಗರಾಜ್ ಅವರ ನಿಜ ರಾಮಾಯಣ ಅನ್ವೇಷಣೆ ವೈಚಾರಿಕ ಬರಹ, ಕಲಬುರಗಿಯ ಪ್ರಭಾಕರ್ ಸಾತ್ಕೇಡ್ ಅವರ ಮಾಸ್ತಾರರ ನೇರಾಳಗಿ ಅನುವಾದ, ವಿಜಯಪುರದ ಚನ್ನಪ್ಪ ಕಟ್ಟಿ ಅವರ ಏಕತಾರಿ ಕಥಾ ಸಂಕಲನ ಮತ್ತು ಬೆಳಗಾವಿಯ ಭುವನ ಎರಮೆಟ್ ಅವರ ಟ್ರಯಲ್ ರೋಮಿನ ಅಪ್ಸರಿಯರು ಕವನ ಸಂಕಲನ, ಈ ಎಲ್ಲಾ ಕೃತಿಗಳನ್ನು 19ನೇ ವರ್ಷದ ಅಮ್ಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅಮ್ಮ ಪ್ರಶಸ್ತಿಗೆ ಲೇಖಕಿ ಸುಧಾ ಆಡುಕೊಳ್ ಪ್ರಶಸ್ತಿಯು ತಲಾ 5,000 ರೂಪಾಯಿ ನಗದು ಪುರಸ್ಕಾರ, ನೆನಪಿನ ಕಾಣಿಕೆ, ಪ್ರಮಾಣ ಪತ್ರ ಮತ್ತು ಸತ್ಕಾರ ಒಳಗೊಂಡಿರುತ್ತದೆ. ಇದೇ ನವೆಂಬರ್ 26ರಂದು ಸಂಜೆ 5:30ಕ್ಕೆ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಶಾಂಭವಿ ರಂಗಮಂಟಪದಲ್ಲಿ ಜರುಗುವ ಸಮಾರಂಭದಲ್ಲಿ ಅಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಅಮ್ಮ ಪ್ರಶಸ್ತಿಗೆ ವೈಚಾರಿಕ ಲೇಖಕ ಜಿಎನ್ ನಾಗರಾಜ್ ಅಮ್ಮ ಗೌರವ ಪುರಸ್ಕಾರ ಕಳೆದ 10 ವರ್ಷಗಳಿಂದ ಆರಂಭಗೊಂಡ ಅಮ್ಮ ಗೌರವ ಪುರಸ್ಕಾರ. ಅಮ್ಮ ಗೌರವ ಪುರಸ್ಕಾರಕ್ಕೆ ಈ ಬಾರಿಯೂ ನಾಡು ನುಡಿಗೆ ನೀಡಿದ ಕೊಡುಗೆಯನ್ನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಗಣನೀಯ ಸಾಧನೆಯನ್ನ ಗುರುತಿಸಿ ಅಮ್ಮ ಗೌರವ ಪುರಸ್ಕಾರ ನೀಡಿ ಸತ್ಕರಿಸಲಾಗುತ್ತದೆ. ಈ ಬಾರಿಯ ಅಮ್ಮ ಗೌರವ ಪುರಸ್ಕಾರಕ್ಕೆ ಹಿರಿಯ ಸಂಶೋಧಕ ಸಾಹಿತಿ ಪ್ರೊಫೆಸರ್ ದೇವರ ಕೊಂಡಾರೆಡ್ಡಿ, ಕಲಬುರಗಿಯ ವಿಲಾಸವತಿ ಖೋಬಾ, ಹಿರಿಯ ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್, ಹಿರಿಯ ಲೇಖಕ ಲಿಂಗಾರೆಡ್ಡಿ ಸೇರಿ ಸೇಡಂ ಹಾಗೂ ರಂಗತಜ್ಞ ಜೀವನ್ ರಾಮ್ ಸುಳ್ಯ ಮೂಡುಬಿದಿರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಂಚಾಲಕಿ ರತ್ನಕಲಾ ಮಹಿಪಾಲ್ ರೆಡ್ಡಿ ಮುನ್ನೂರ್ ತಿಳಿಸಿದ್ದಾರೆ. ಅಮ್ಮ ಪ್ರಶಸ್ತಿಗೆ ಅನುವಾದಕ ಪ್ರಭಾಕರ್ ಸತ್ಕೇಡ್, ಅಮ್ಮ ಪ್ರಶಸ್ತಿಗೆ 19ನೇ ವರ್ಷದ ಸಂಭ್ರಮ ಪತ್ರಕರ್ತ ಲೇಖಕ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ತಮ್ಮ ಅಮ್ಮನ ನೆನಪಿನಲ್ಲಿ ಸ್ಥಾಪಿಸಿದ ಅಮ್ಮ ಪ್ರಶಸ್ತಿಗೆ ಈಗ 19ನೇ ವರ್ಷದ ಸಂಭ್ರಮ. ಕನ್ನಡದ ಪ್ರತಿಭಾವಂತ ಬರಹಗಾರರು ಅಮ್ಮ ಪ್ರಶಸ್ತಿಗಾಗಿ ತಮ್ಮ ಕೃತಿಗಳನ್ನು ಕಳುಹಿಸುವ ಮೂಲಕ ಪ್ರಶಸ್ತಿಯನ್ನು ಗುರುತಿಸಿದ್ದಾರೆ ಹಾಗೂ ಗೌರವಿಸಿದ್ದಾರೆ. ಈ ಬಾರಿ 496 ಕೃತಿಗಳು ಬಂದಿದ್ದವು. ಅಮ್ಮ ಪ್ರಶಸ್ತಿಗೆ ಕತೆಗಾರ ಚನ್ನಪ್ಪ ಕಟ್ಟಿ, ಮಾತೋಶ್ರೀ ಮಹಾದೇವಮ್ಮ ನಾಗಪ್ಪ ಮುನ್ನೂರ್ ಪ್ರತಿಷ್ಠಾನದ ಅಮ್ಮ ಪ್ರಶಸ್ತಿ ರಾಜ್ಯದ ಗಣನೀಯ ಪ್ರಶಸ್ತಿಗಳಲ್ಲಿ ಒಂದಾಗಬೇಕು ಎಂಬ ಪ್ರತಿಷ್ಠಾನದ ಆಶಯಕ್ಕೆ ಅನುಗುಣವಾಗಿ ನಾಡಿನ ಖ್ಯಾತ ಲೇಖಕರು, ಕವಿಗಳು, ಪ್ರಕಾಶಕರು ಮತ್ತು ಲೇಖಕರ ಅಭಿಮಾನಿ ಓದುಗರು ಸ್ಪಂದಿಸಿದ್ದೇ ಇದೊಂದು ಗೌರವಾನ್ವಿತ ಪ್ರಶಸ್ತಿಯಾಗಿ ರೂಪುಗೊಂಡಿದೆ ಎಂಬುದಕ್ಕೆ ಸಾಕ್ಷಿ. ದಶಮಾನೋತ್ಸವ ವರ್ಷದಿಂದ ಆರಂಭಗೊಂಡ ಅಮ್ಮ ಗೌರವ ಪುರಸ್ಕಾರವನ್ನು ಸಹ ಮುಂದುವರಿಸಲಾಗಿದೆ. ಅಮ್ಮ ಪ್ರಶಸ್ತಿಗೆ ಕವಯತ್ರಿ ಭುವನ ಹಿರೇಮಠ್ ಪ್ರತಿ ವರ್ಷ 5ರಿಗೆ ಅಮ್ಮ ಪ್ರಶಸ್ತಿ ಹಾಗೂ ಅಮ್ಮ ಗೌರವ ಪುರಸ್ಕಾರ ನೀಡಲಾಗುತ್ತಿತ್ತು. ಈ ಬಾರಿ 6 ಜನರಿಗೆ ಅಮ್ಮ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದು ಪ್ರಶಸ್ತಿ ಸಂಚಾಲಕಿ ರತ್ನಕಲಾ ಮಹಿಪಾಲ್ ರೆಡ್ಡಿ ಮುನ್ನೂರ್ ತಿಳಿಸಿದ್ದಾರೆ. ಬೀದರ್ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದರು. ಬೀದರ್ ನಗರದಲ್ಲಿ ಇಂದು ಇಸ್ಲಾಂ ಧರ್ಮಕ್ಕೆ ಸಂಸ್ಥಾಪಕರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1441ನೇ ಜನ್ಮದಿನದ ನಿಮಿತ್ತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಜಲ್ಶಾವನ್ನು ನಡೆಸಿದರು. ಈ ಬೃಹತ್ ಜಲ್ಶಾ ಮೆರವಣಿಗೆಯಲ್ಲಿ ನಗರದ ಇತರ ಸಮಾಜದವರು ಸಹಕಾರವನ್ನು ನೀಡಿ ಮತ್ತೊಮ್ಮೆ ನಮ್ಮ ಬೀದರ್ ಜನತೆ ಕೋಮುವಾದಿಗಳಲ್ಲ, ಇಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳುವರು, ಇಲ್ಲಿ ಯಾವುದೇ ಕೋಮುವಾದಕ್ಕೆ ಆಸ್ಪದವಿಲ್ಲ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಆದರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಇರುವ ಹಾಗೆ ನಾವು ಬೇರೆ ಬೇರೆ ಧರ್ಮದ ಅನುಯಾಯಿಗಳು ಹೊರತು ನಾವೆಲ್ಲರೂ ಈ ಮಣ್ಣಿನ ಮಕ್ಕಳು ಎಂಬುದನ್ನು ಈ ಶಾಂತಿಯುತವಾದ ಬೃಹತ್ ಜಲ್ಶಾ ಮೂಲಕ ಸಾಬೀತುಪಡಿಸಿದ ಬೀದರ್ನ ಜನತೆ. ہمارے یہاں حضور صلی اللہ علیہ وسلم کی پیدائش کے موقع پر آج یہ جلوس کا جو ہے انعقاد کیا گیا ہے, اس میں تمام جو ہے بیدر کے لوگ آ کر اس جلوس کو کامیاب کیے ہیں. ہمارا حضور صلی اللہ علیہ وسلم کا ایک یہ پیس کی نشانی, اس کو پرسکون کے طریقے سے پیس کے موقع پہ جو ہے نا یہ کرتے ہوئے اس پروگرام کو جو ہے کامیاب بنائے ہیں. تمام لوگ اس میں ساتھ دیے ہیں. میں
ಶುಕ್ರ ಅದ ಕರ್ತೇವೆ ಮೈ ಇಸ್ ಮೌಕೆ ಪೇ ಫಿರ್ ಏಕ್ ಬಾರ್ ಸಭಿ ಲೋಗೋಕೋ ಈದ್ ಮಿಲಾದ್ ಕಿ ಮುಬಾರಕ್ಬಾದ್ ಪೇಶ್ ಕರ್ತಾ ಹೂಂ. ನಾಮ್ ಕ್ಯಾ ಹೈ ಸಬ್ ನಾಮ್? ಮೇರಾ ನಾಮ್ ಮೊಹಮ್ಮದ್ ಇರ್ಷಾದ್ ಅಲಿ, ಕೆಪಿಸಿಸಿ ಸ್ಟೇಟ್ ಸೆಕ್ರೆಟರಿ. ಚಡಚಣ ಪಟ್ಟಣದಲ್ಲಿ ಐದನೇ ವಾರ್ಡಿನ ಉಪಚುನಾವಣೆಯ ಭರ್ಜರಿ ತಯಾರಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ ವಾರ್ಡ್ ನಂಬರ್ 5ರಲ್ಲಿ ನಾಜೀರ್ ಮುಸ್ತಿ ಅವರು ಅಕಾಲಿಕ ಮರಣ ಹೊಂದಿದ ಮೇಲೆ ಅವರ ಸ್ಥಾನಕ್ಕೆ ನವೆಂಬರ್ 12ರಂದು ಉಪಚುನಾವಣೆ ನಡೆಯಲಿದ್ದು, ಅಭ್ಯರ್ಥಿಗಳ ಪಟ್ಟಿಯನ್ನು ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಇಲಾಹಿ ನದಾಫ್, ಜೆಡಿಎಸ್ ಪಕ್ಷದಿಂದ ಮೀರ್ ಸಾಬ್ ಅತ್ತಾರೆ, ಬಿಜೆಪಿ ಪಕ್ಷದಿಂದ ರಾಜು ಕೋಳಿ, ಮೂರು ಜನ ಸ್ಪರ್ಧಿಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರ ಜೊತೆ ವಿಠಲ್ ಕಟಕ ದೊಂಡ ಮಾಜಿ ಶಾಸಕರನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮೀರ್ ಸಾಬ್ ಅತ್ತಾರೆ ಜೊತೆ ಹಾಲಿ ಶಾಸಕರಾದ ದೇವಾನಂದ್ ಅವರು, ಜೆಡಿಎಸ್ ಅಧ್ಯಕ್ಷರಾದ ಸದಾಶಿವ್ ಜತ್ತಿ ಹಾಗೂ ಕಾರ್ಯಕರ್ತರು, ಜನರಲ್ಲಿ ಮುಖಂಡರು, ಬಿಜೆಪಿ ಪಕ್ಷದ ಅಭ್ಯರ್ಥಿ ರಾಜು ಕೋಳಿಯವರ ಜೊತೆ ಗೋಪಾಲ್ ಕಾರಜೋಳ್ ಬಿಜೆಪಿ ಪಕ್ಷದ ನಾಯಕ ಹಾಗೂ ಕಾರ್ಯಕರ್ತರು ಜನರಲ್ಲಿ ಮತಯಾಚನೆ ಮಾಡಿದರು. ಅಭ್ಯರ್ಥಿಗಳ ಸೋಲು ಗೆಲುವಿನ ಮತ ಎಣಿಕೆ ನವೆಂಬರ್ 14ರಂದು ನಡೆಯಲಿದೆ. ಪಟ್ಟಣ ಪಂಚಾಯತಿ ಎಲ್ಲ ನಮ್ಮ ಪಕ್ಷದ ಚುನಾಯಿತ ಪಕ್ಷದ ಎಲ್ಲ ಗೌರವಾನ್ವಿತ ಕಾರ್ಯಕರ್ತ ಬಂಧು ಭಗಿನಿಯರು, ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಗುಳಿಪಟ ಆಗ್ತಾ ಅದರ ಸಲುವಾಗಿ ಈ ಉಪಚುನಾವಣೆಯಲ್ಲಿ ಹೇಳಿದ್ರು ಕೆಲಸ ಮಾಡಿದ್ದು ನನ್ನ ಗಮನಕ್ಕೆ ಬಂದದ. ಮತ್ತು ಮೇಲಾಗಿ ನಮ್ಮ ಪಕ್ಷದೊಳಗೆ ಎಲ್ಲರೂ ಕಾರ್ಯಕರ್ತರು ಅವ್ರ ಹೆಸರ ನಾವು ಪ್ರಸ್ತಾಪ ಮಾಡಿದೀವಿ ಫಸ್ಟಕ್ಕೆ. ಇಲ್ಲ ಆ ಕ್ಯಾಂಡಿಡೇಟ್ ಯೋಗ್ಯ ಆಗ್ತದೆ ಅನ್ನತಕ್ಕಂಥದ್ದು ನಮ್ಮ ಶಾಸಕರ ಗಮನಕ್ಕೆ ಮತ್ತು ಅಧ್ಯಕ್ಷರ ಗಮನಕ್ಕೆ ಇವರೆಲ್ಲರಿಗೆ ತಂದು, ಮತ್ತು ಈ ವಾರ್ಡ್ದಲ್ಲಿ ಯಾರೇ ಸರ್ವೇ ಸಾಮಾನ್ಯ ಯಾರಿಗೆ ಕೇಳಿದ್ರು ಅವ್ರ ಹೆಸರ ಒಳ್ಳೆಯ ಕೇಳಿ ಬಂದಿದ್ದರಿಂದ ನಮ್ಮ ಪಕ್ಷದಿಂದ ನಾವು ಅಭ್ಯರ್ಥಿ ಹಾಕೀವಿ. ನಮ್ಮ ಅಭ್ಯರ್ಥಿ ಎಷ್ಟೊತ್ತಿದ್ರು ಇಲ್ಲಿ ಆರಿಸಿ ಬರ್ತದೆ ಅನ್ನುವಂಥದ್ದು ನಮಗೆ ಪಕ್ಷ ಹೆಸರು ಪಕ್ಷದಿಂದ ನಾವು ಅಭ್ಯರ್ಥಿ ಹಾಕೀವಿ. ಜೆ ಡಿ ಎಸ್ ಮೇರಾ ಸಾಬ್ ಎಷ್ಟೊತ್ತಿದ್ರು ಆರಿಸಿ ಬರ್ತಾನೆ ನಮ್ಮ ಪಕ್ಷದಿಂದ, ಜೆ ಡಿ ಎಸ್ ಪಕ್ಷದಿಂದ ಅಂತೇಳಿ ಇವತ್ತು ನಾವು ಘಟ್ಟಾಘಾಸವಾಗಿ ಹೇಳಕ್ಕೆ ಹಿಂದೆ ಮುಂದೆ ತುಳಿಯಂಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ. ಈ ಇಲ್ಲಿ ಒಬ್ಬ ವ್ಯಕ್ತಿ ಇದೇ ವಾರ್ಡ್ದಾಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಇಲ್ಲ ಅವನಲ್ಲಿ. ಊರು ತುಂಬ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಬಂದ್ರೂ ಓಡಿ ಹೋಗಿ ಊರು ತುಂಬ ಯಾರು ಹೇಳಿದ್ರು ಆ ಕೆಲಸ ಮಾಡಿ ಬಗೆಹರಿಸಿ ಬರ್ತಕ್ಕಂಥ ವ್ಯಕ್ತಿ ಅದನ್ನ ಆ ವ್ಯಕ್ತಿಗೆ ನಾವು ಮತದಾರರಲ್ಲಿ ಮನವಿ ಮಾಡ್ಕೋತೀನಿ. ನೀವು ಅವನಿಗೆ ಯಾವುದೇ ಸಂದರ್ಭಕ್ಕೆ ಏನೇ ಕೆಲಸ ಬಂದ್ರೂ ನಾವು ಅವ್ರ ಜೊತೆ ಇರ್ತೀವಿ, ಅವ್ರ ಜೊತೆ ಕೈಗೂಡಿಸ್ತೀವಿ. ನೀವು ಮತದಾರರು ಅವರಿಗೆ ಪ್ರಚಂಡ ಬಹುಮತದಿಂದ ಮತ ಕೊಟ್ಟು ಆರಿಸಿ ತರಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲರೂ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿಯಾಗಿ 8 ಜನರಿಗೆ ಗಾಯವಾಗಿರುವ ಘಟನೆಯ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ನಡೆದ ಘಟನೆ. ರಸ್ತೆ ದಾರಿ ಮಧ್ಯೆ ಡ್ಯಾನ್ಸ್ ಮಾಡಿದ ಒಂದು ಗುಂಪು ರಸ್ತೆ ಬಿಡುವಂತೆ ಕೇಳಿದ್ದಕ್ಕೆ ಗ್ರಾಮದ ಯುವಕನೋರ್ವನ ಮೇಲೆ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿದನ್ನ ಪ್ರಶ್ನಿಸಲು ಬಂದಿದ್ದ ಗ್ರಾಮದ 8 ಜನರ ಮೇಲೆ ಹಲ್ಲೆ ಮಾಡಿದ ಗುಂಪು. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಶಹಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ನೀ ಅದೇನು ಮುಟ್ಬೇಡ, ಕೈ ಹಾಕ್ಬೇಡ್ರಿ, ಕೈ ಹಾಕ್ಬೇಡ್ರಿ. ನೀ ಯಾರು ಟಚ್ ಮಾಡ್ಬೇಡ್ರಿ. ಸರಿ ಯಾವ್ದು ಬಿಡೋದು ಬೇಡ.
ಸೊರಟೂರು ಗ್ರಾಮಕ್ಕೆ ಸಮರ್ಪಕವಾಗಿ ಬಸ್ಗಳು ಬರುತ್ತಿಲ್ಲ, ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಎಂದು ವಿದ್ಯಾರ್ಥಿಗಳು ಕೆಲ ಸಮಯ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಗದಗ್ ಜಿಲ್ಲೆಯ ಗದಗ್ ತಾಲೂಕು ಸೊರಟೂರು ಗ್ರಾಮದ ಬಸ್ ನಿಲ್ದಾಣದಲ್ಲಿ ಪ್ರತಿಭಟಿಸಿ ಮಾತನಾಡಿದ ವಿದ್ಯಾರ್ಥಿಗಳು, 4-5 ದಿನಗಳಿಂದ ಗದಗ್ದಿಂದ ಸೊರಟೂರು ಮಾರ್ಗವಾಗಿ ಶಿರಹಟ್ಟಿಗೆ ಓಡಾಡುವ ಬಸ್ಸುಗಳು ಸೊರಟೂರು ಮಾರ್ಗವಾಗಿ ಬರದೇ ಮುಳುಗುಂದ ಮಾರ್ಗವಾಗಿ ಓಡಾಡುತ್ತಿವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯವಿದ್ದು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ. ಎಲಿಶಿರೂರು ಫ್ಲಾಟ್ದಿಂದ ಸೊರಟೂರುವರೆಗೆ ರಸ್ತೆ ತುಂಬಾ ಹದಗೆಟ್ಟಿದ್ದು ವಾಹನಗಳು ಓಡಾಡಲು ಆಗುತ್ತಿಲ್ಲ. ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಸರಿಪಡಿಸಿ ಬಸ್ಗಳು ಓಡಾಡುವ ಹಾಗೆ ಮಾಡಬೇಕು, ಇಲ್ಲವಾದರೆ ಉಗ್ರವಾದ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡ ಅಧಿಕಾರಿಗಳು ತಾತ್ಕಾಲಿಕವಾಗಿ ರಸ್ತೆ ಸರಿಪಡಿಸಲು ಮುಂದಾದರು. ನಮಸ್ಕಾರ, ನನ್ನ ಹೆಸರು ಕಿರಣ್ ಪಾಟೀಲ್ ಅಂತಂದೇಳಿ, ನಮ್ಮೂರು ಸೊರಟೂರು. ಇದು ಮೇನ್ ಪ್ರಾಬ್ಲಮ್ ಇರೋದಂದ್ರೆ ಗದಗ್ನಿಂದ ಸಿರಟ್ಟಿ ಮಾರ್ಗವಾಗಿ ಸಂಚರಿಸ್ತಕ್ಕಂಥ ಬಸ್ಗಳು ಯಾವುದೇ ಟೈಮ್ ಸಾರಿ ಬರೋಂಗಿಲ್ಲ. ಇನ್ನೊಂದು, ಇಲ್ಲಿ ಬಸ್ಸಿನ ವ್ಯವಸ್ಥೆ ಅಂತೂ ಸಂಪೂರ್ಣವಾಗಿ ಹದಗೆಟ್ಟಿದೆ. ಏನಂದರೆ ಎಲ್ಸೂರಿನಲ್ಲಿ ರೋಡಿಗೆ ಕೆಟ್ಟಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನುಕೂಲ ಯಾವುದೂ ಇಲ್ಲ. ಈಗ ಮೇನ್ ನವಂಬರ್ ಡಿಸೆಂಬರು ಎಕ್ಸಾಮ್ ದಿನಗಳಾಗಿರೋದ್ರಿಂದ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ. ನಾನು ಇಂದಿನ ಕೆಲ ರಾಜಕಾರಣಿಗಳಂತೆ ಅವಕಾಶವಾದಿ ರಾಜಕಾರಣಿಯಲ್ಲ, ಸರ್ವ ಧರ್ಮೀಯರನ್ನ ಸಮಾನ ದೃಷ್ಟಿಯಿಂದ ನೋಡುವವನು ಎಂದು ಹರಿಹರದಲ್ಲಿ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಹೇಳಿದ್ದಾರೆ. ಹರಿಹರ ನಗರದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಹಲವಾರು ಧರ್ಮಗಳು ಸಾವಿರಾರು ಜಾತಿಗಳಿವೆ, ಸರ್ವರಿಗೂ ಸಮಭಾಗ ಸಮಬಾಳು ಎನ್ನುವ ಮಾತಿದೆ. ಆದರೆ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಇತರೆ ಎಲ್ಲಾ ತಮ್ಮ ತಮ್ಮ ಹಬ್ಬಗಳನ್ನು ಸಂತೋಷವಾಗಿ ಸೌಹಾರ್ದಯುತವಾಗಿ ಆಚರಿಸಬೇಕು ಎನ್ನುವ ಮಾತುಗಳಿವೆ ಮತ್ತು ಅದೇ ರೀತಿ ನಡೆಯುತ್ತಾ ಬಂದಿದೆ ಎಂದರು. ರಾಜಕಾರಣಿಗಳಾದ ನಾವುಗಳು ಭಾಷಣದಲ್ಲಿ ಹಿಂದೂ ಮುಸ್ಲಿಮರು ಬಾಯಿ ಬಾಯಿ ಸಹೋದರರಂತೆ ಎಂದು ಹೇಳುತ್ತೇವೆ, ಆದರೆ ಯಾವ ರೀತಿ ನಡೆದುಕೊಳ್ಳುತ್ತೇವೆ ಎನ್ನುವುದನ್ನ ಸಹ ಯೋಚಿಸಬೇಕಾಗುತ್ತದೆ. ರಂಜಾನ್, ದೀಪಾವಳಿ, ಈದ್ ಮಿಲಾದ್, ದಸರಾ ಮುಂತಾದ ಯಾವುದೇ ಧರ್ಮೀಯರ ಹಬ್ಬಗಳಿರಬಹುದು, ನಾವುಗಳು ಮತ್ತು ನಮ್ಮ ಸಹೋದರರಂತಿರುವ ಇತರ ಧರ್ಮೀಯರ ಸಂತೋಷವಾಗಿ ಆಚರಿಸುವುದು ನಮ್ಮ ಕರ್ತವ್ಯವೆಂದು ಭಾವಿಸಿ ಆಚರಿಸಬೇಕು. ಮಾಜಿ ಶಾಸಕರಾದ ಎಚ್ ಶಿವಶಂಕರ್, ರಾಮ್ ರಹೀಂ ಒಂದೇ ಈಶ್ವರ್, ಅಲ್ಲಾ ತೆರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಎನ್ನುವ ಮಹಾತ್ಮ ಗಾಂಧೀಜಿಯವರ ಸಂದೇಶ ಕೊಟ್ಟಿದ್ದಾರೆ. ಅಂತಹ ನಾಡಿನಲ್ಲಿ ಹುಟ್ಟಿದ ನಾವುಗಳು ಬಾವುಟ ಬಟ್ಟಿಂಗ್ಸ್ ನಂತಹ ಕ್ಷುಲ್ಲಕ ಕಾರಣಕ್ಕೆ ಭಾಗಿಯಾಗುವುದು ಶೋಭೆ ತರುವುದಿಲ್ಲ. ಇದು ಸಣ್ಣವರು ಮಾಡುವಂತಹ ಕೆಲಸ, ದೊಡ್ಡವರು ಮಾಡುವಂತದಲ್ಲ. ಈ ರೀತಿ ಮಾಡಿದರೆ ತಾತ್ಕಾಲಿಕವಾಗಿ ನಾಯಕರಾಗುತ್ತಾರೆ ಹೊರತು ನಿಜವಾದ ನಾಯಕರಾಗುವುದಿಲ್ಲ. ಎಲ್ಲಾ ಸಮುದಾಯದವರೊಂದಿಗೆ ಬೆರೆತು ಸಂತೋಷದಿಂದ ಹಬ್ಬ ಆಚರಿಸುವ ಮನಸ್ಸು ಮಾಡಿದಾಗ ನಾವು ದೊಡ್ಡವರಾಗುತ್ತೇವೆ. ಈ ಭೂಮಿಯ ಮೇಲೆ ದೇಹಕ್ಕೆ ಎರಡು ಕಣ್ಣುಗಳು ಹೇಗೋ ಹಾಗೆ ಹಿಂದೂ ಮುಸ್ಲಿಮರು ಎಂದು ಭಾವಿಸಲಾಗುತ್ತದೆ, ಅದರಂತೆಯೇ ಜನಪ್ರತಿನಿಧಿಗಳಾದ ನಾವು ಸಹ ಭಾವಿಸುವಂತೆ ಆಗಬೇಕು. ಆಗ ಮಾತ್ರ ಶಾಂತಿ ಸೌಹಾರ್ದತೆ ನೆಲೆಸುತ್ತದೆ ಎಂದು ಹೇಳಿದ ಅವರು, ತಾಲೂಕಿನ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಮಯದಲ್ಲಿ ನಗರಸಭೆ ಸದಸ್ಯರಾದ ಸೈಯದ್ ಮುಜ್ಮಿಲ್, ಕಲಂದರ್ ಮಹಬೂಬ್ ಪಾಷಾ, ಆರ್ ಸಿ ಜಾವಿದ್, ಆರ್ ದಿನೇಶ್ ಬಾಬು, ಫೈನಾನ್ಸ್ ಮಂಜುನಾಥ್, ಮಾಜಿ ನಗರಸಭೆ ಸದಸ್ಯರಾದ ಹಬೀಬ್ ಉಲ್ಲಾ ಅಲ್ತಾಫ್, ಸಿಗಪ್ತುಲ್ಲಾ ಬಲ್ಲೇಬಾಯ್, ಸೈಯದ್ ಅಲ್ತಮಶ್, ಮುಖಂಡರಾದ ಅತ್ತಾವುಲ್ ಖಾನ್, ಹಳ್ಳಹಳ್ಳಿ ಜಬ್ಬರ್ ಖಾನ್, ಮಖದೂಮ್ ಸಾಬ್, ಹಬೀಬ್ ಉಲ್ಲಾ, ಫೈರೋಜ್ ಖಾನ್ ಇತರರು ಇದ್ದರು. ಇವತ್ತು ಈಶ್ವರ್ ಅಲ್ಲ ಏಕ್ ಹೇ ಅಂತ ಹೇಳ್ತೀವಿ, ರಾಮ್ ರಹೀಮ್ ಏಕ್ ಹೇ ಅಂತ ಹೇಳ್ತೀವಿ. ನಮ್ಮ ಈಶ್ವರ್ ಅಲ್ಲ ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಕಿತ್ತಾಟ ಯಾಕೆ ಅನ್ನೋದು ನನಗೆ ಅರ್ಥ ಆಗಿದೆ. ಇವತ್ತು ಹಿಂದೂ ಹಬ್ಬಗಳು ಬಂದಾಗ ಅವರು ಸಂಭ್ರಮ ಆಚರಣೆ ಮಾಡ್ತಾರೆ,
ಮುಸ್ಲಿಂ ಹಬ್ಬ ಬಂದಾಗ ಇವರು ಮುಸಲ್ಮಾನರು ಹಬ್ಬ ಸಂತೋಷದಿಂದ ಆಚರಣೆ ಮಾಡಿ ಇದನ್ನ ನಾವು ಕಟ್ಟಿದ್ದನ್ನ ತಗ್ಸೋದು ಅಥವಾ ನಮ್ಮ ಹಿಂದೂ ಬಾವುಟಗಳನ್ನು ಮುಸ್ಲಿಂ ಬಾವುಟದ ಅಲ್ಪಸಂಖ್ಯಾತರ ಬಾವುಟದ ಮೇಲೆ ಕಟ್ಟೋದು ಇದು ಸರಿಯಲ್ಲ. ಇದು ನಾವು ರಾಜಕಾರಣಿಗಳಾದವರು ಒಟ್ಟಾಗಿ ಎಲ್ಲರಿಗೂ ಒಂದಾಗಿ ನೋಡ್ತಕ್ಕಂಥ ನಾವು ಕೆಲಸ ಮಾಡಬೇಕಾಗತ್ತೆ. ದೇಹಕ್ಕೆ ಎರಡು ಕಣ್ಣು ಹೇಗೋ ಈ ಭೂಮಿ ಮೇಲೆ ಹಿಂದೂ ಮುಸ್ಲಿಂ ಎರಡು ಕಣ್ಣು ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ ಯಾವುದೇ ರಾಜಕಾರಣಿ. ಇವತ್ತು ನಿನ್ನೆ ನಡೆದ ಘಟನೆ ಅದು ಅಪ್ರಸ್ತುತ, ಅದು ಸಣ್ಣವರು. ಈದ್ ಮಿಲಾದ್ ಉನ್ ನಬಿ ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದು. ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಮುಸ್ಲಿಮರು ಆಚರಿಸುತ್ತಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹರಿಹರ ನಗರದಲ್ಲಿ ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಮುಸ್ಲಿಮರು ಈ ಹಬ್ಬವನ್ನು ಆಚರಿಸುತ್ತಾರೆ. ಇಸ್ಲಾಂ ಧರ್ಮದಲ್ಲಿ ಈದ್ ಮಿಲಾದ್ ಆಚರಣೆಗೆ ಅತ್ಯಂತ ದೊಡ್ಡ ಪ್ರಾಮುಖ್ಯತೆ ಇದೆ ಎಂದು SSF ಸಂಘಣೆಯ ನೂರಾಲ್ ಹುದ್ ಅರಬಿ ಮದ್ರೇಸಾ ಮೌಲಾನಾ ಆಶ್ರಫ್ ಸಾಕಫಿ ಹೇಳಿದರು. SSF ಸಂಘಟನೆಯ ನೂರಾಲ್ ಹುದ ಅರಬಿ ಮದ್ರೇಸಾ ಮೌಲಾನಾ ಅಶ್ರಫ್ ಸಾಕಫಿ ಈದ್ ಮಿಲಾದ್ ಆಚರಣೆಯನ್ನು ಜಗತ್ತಿನ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಾಗಿ ಆಚರಿಸಲಾಗುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಾಲ್ಲಾಹ ಅಲೈಹಿ ವಸಲ್ಲಂ ಹುಟ್ಟಿದ ರಬಿಯು ಅಲ್ವಾಲ್ ತಿಂಗಳು ಆರಂಭದಿಂದ ತಿಂಗಳ ಕೊನೆಯವರೆಗೂ ಒಂದು ತಿಂಗಳ ಕಾಲ ವಿಶ್ವದಾದ್ಯಂತ ಈದ್ ಮಿಲಾದ್ ಆಚರಣೆಗಳು ನಡೆಯುತ್ತವೆ. ಭಾರತದಲ್ಲಿ ಈದ್ ಮಿಲಾದ್ ಆಚರಣೆಯನ್ನ ಎಲ್ಲ ಪಂಗಡದ ಮುಸ್ಲಿಮರು ಆಚರಿಸುತ್ತಾರೆ. ಈದ್ ಮಿಲಾದ್ ದಿನದಂದು ವಿವಿಧ ಸಾಂಸ್ಕೃತಿಕ ಪ್ರತಿಭಾ ಕಾರ್ಯಕ್ರಮಗಳು ನಡೆಸುವುದು, ಮೌಲಿದ್ ಪಾರಾಯಣ ಮಾಡುವುದು, ಅನ್ನ ಸಂತರ್ಪಣೆ ಮಾಡುವುದು, ಮೆರವಣಿಗೆ ಮಾಡುವುದು ಈದ್ ಮಿಲಾದ್ ಆಚರಣೆಯ ಒಂದು ಭಾಗವಾಗಿದೆ. ಈದ್ ಮಿಲಾದ್ ಆಚರಣೆಯ ರಬಿಉಲ್ಲಾ ಅವಲ್ ತಿಂಗಳಲ್ಲಿ ಮುಸ್ಲಿಮಾನರ ಎಲ್ಲಾ ಧಾರ್ಮಿಕ ಕೇಂದ್ರಗಳು ಮತ್ತು ವಿದ್ಯಾಸಂಸ್ಥೆಗಳನ್ನು ಬಣ್ಣದ ದೀಪಗಳು ಮತ್ತು ಕಾಗದಗಳಿಂದ ಅಲಂಕರಿಸಲಾಗುತ್ತದೆ. ಕೂಡ ಬಹಳ ವಿಜೃಂಭಣೆಯಿಂದ ವರ್ಷಕ್ಕೆ ಆಚರಿಸಿ ಬರುತ್ತಾ ಇದೆ. ಅಲ್ಹಮ್ದುಲಿಲ್ಲಾ 1400 ವರ್ಷಗಳು ದಾಟಿದರೂ ಕೂಡ ಒಂದೇ ಒಂದು ಫೋಟೋ ಕೂಡ ಇಲ್ಲದೆ ಅವರನ್ನು ನೋಡಿದ ಒಂದೇ ಒಬ್ಬರು ವ್ಯಕ್ತಿ ಕೂಡ ಇವತ್ತು ಜೀವಿಸಿಲ್ಲದಿದ್ದರೂ ಕೂಡ ಜಗತ್ತಿನಾದ್ಯಂತ ಕೋಟ್ಯಾಂತರ ಬರುವ ಮುಸಲ್ಮಾನರ ಹೃದಯಾಂತರಾಳದಲ್ಲಿ ಇವತ್ತು ಕೂಡ ಹುಜೂರ್ ಅಕ್ರಮ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜೀವಂತವಾಗಿದ್ದಾರೆ. ಕಾರಣ ಅವರ ರಿಶ್ವವಾದ ಕೇವಲ 63 ವರ್ಷ ಜೀವಿಸಿದ ಆ ಪ್ರವಾದಿಯವರು ಅವರ 23 ವರ್ಷಗಳ ಪ್ರಬೋಧನೆಯ ರಿಶ್ವವಾದ ಕಾಲಾವಧಿಯಲ್ಲಿ ಈ ಜಗತ್ತಿಗೆ ನೀಡಿದಂತಹ ಸುಂದರವಾದ ಸಂದೇಶವಾಗಿದೆ. ಇವತ್ತು ಕೂಡ ಈ ಆಧುನಿಕ ಜಗತ್ತು ಎದುರಿಸುತ್ತಿರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಸಮರ್ಪಕವಾದ ಪರಿಹಾರ ಕಾಣಬೇಕಾದರೆ 6ನೇ ಶತಮಾನದಲ್ಲಿ ಹುಟ್ಟಿದ ಅಂಧಕಾರದಲ್ಲಿದ್ದಂಥ ಜನತೆಗೆ ಹುಟ್ಟಿದ್ದು ಹೆಣ್ಣಾದರೆ ಜೀವಂತವಾಗಿ ಹೂಳುತ್ತಿದ್ದಂಥ ಆ ಕಾಲಘಟ್ಟದಲ್ಲಿ ಹೆಣ್ಣು ರಹಮತ್ ಆಗಿದ್ದಾಳೆ, ಅವಳನ್ನು ಅವಳಿಗೆ ಎಲ್ಲ ರೀತಿಯ ಪೋಷಣೆಯನ್ನು ನೀಡಬೇಕೆಂದು ಹೇಳಿ ಮದ್ಯವನ್ನು ಎಲ್ಲಕ್ಕಿಂತಲೂ ಜೀವನಕ್ಕಿಂತಲೂ ಮಿಕ್ಕವಾಗಿ ಪ್ರೀತಿಸುತ್ತಿದ್ದಂಥ ಅರಬ್ಬಿ ಜನತೆಯೊಂದಿಗೆ ಮದ್ಯಪಾನ ಮಹಾ ಹಾನಿಕರವಾಗಿದೆ. ಮದ್ಯಪಾನದಿಂದ ಇಡೀ ಸಮಾಜವೇ ಕೆಡುಕಿನತ್ರ ಹೋಗ್ತಾ ಇದೆ. ಅದನ್ನು ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ಸಮಾಜದ ಒಳಗೆ ಕೌಟುಂಬಿಕ ಪ್ರಶ್ನೆಗಳಿಗೂ ಅತ್ಯಂತ ಹೆಚ್ಚು ಕಾರಣ ಅವರಲ್ಲಿರುವಂತಹ ಮದ್ಯಪಾನವಾಗಿದೆ. ಮದ್ಯಪಾನದಿಂದಾಗಿ ಇವತ್ತು ಹಲವಾರು ಅನಾಹುತಗಳು ಸಂಭವಿಸುತ್ತಾ ಇದೆ. ಇದನ್ನು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 1400 ವರ್ಷಗಳ ಮೊದಲೇ ಮದ್ಯಪಾನವನ್ನು ನಿಷೇಧಗೊಳಿಸಿದ್ದಾರೆ. ಅದೇ ರೀತಿ ಎಲ್ಲಾ ಮನುಷ್ಯರೊಂದಿಗೆ ಮಾನವೀಯತೆಯ ಸಂದೇಶವನ್ನಾಗಿದೆ ಪ್ರವಾದಿಯವರು ನೀಡಿದ್ದು. ಕೇವಲ ಮುಸಲ್ಮಾನರಿಗೆ ಮಾತ್ರವಲ್ಲ, ಪ್ರವಾದಿ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ಮನೆಯಲ್ಲಿ ನೀನು ಊಟವನ್ನು ತಯಾರಿಸುವಾಗ ಅನ್ನವನ್ನು ತಯಾರಿಸುವಾಗ ಸ್ವಲ್ಪ ಜಾಸ್ತಿ ಅದಕ್ಕೆ ನೀರಾಕಿ ಅದನ್ನು ತಯಾರಿಸು. ಕಾರಣ ಅಕ್ಕಪಕ್ಕದಲ್ಲಿರುವವರಿಗೆ ಅದನ್ನು ಸ್ವಲ್ಪ ಕೊಟ್ಟು ಅಕ್ಕಪಕ್ಕದವರು ಅದು ಯಾವ ಧರ್ಮದವನೇ ಆಗಲಿ ಯಾವ ವಂಶದವನೇ ಆಗಲಿ ಅದನ್ನು ನೋಡಬೇಡ. 4 ಮಕ್ಕಳಿಗೆ ಏಕಕಾಲಕ್ಕೆ ಜನ್ಮ ನೀಡಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಮಹಬೂಬಿ ಎನ್ನುವ ಮಹಿಳೆ 4 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೆರಿಗೆಗೆ ಆಗಮಿಸಿದ ಮಹಬೂಬಿಗೆ ಭಾನುವಾರ ಮುಂಜಾನೆ 11 ಸುಮಾರಿಗೆ ಹೆರಿಗೆಯಾಗಿದೆ. ಮಹಬೂಬಿ ತಮ್ಮ 2ನೇ ಹೆರಿಗೆಯಲ್ಲಿ 3 ಗಂಡು ಹಾಗೂ 1 ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಸದ್ಯ 4 ಮಕ್ಕಳು ಆರೋಗ್ಯವಾಗಿದ್ದು 3 ಮಕ್ಕಳ ತೂಕ ಸರಿಸುಮಾರು 2 ಕೆಜಿ ಇದೆ. ಒಂದು ಮಗುವಿನ ತೂಕ ಸ್ವಲ್ಪ ಕಡಿಮೆ ಇರೋದ್ರಿಂದ 4 ಮಕ್ಕಳನ್ನ NICU ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸವಣೂರು ಪಟ್ಟಣದಲ್ಲಿ ಪ್ಲಂಬರ್ ಕೆಲಸ ಮಾಡೋ ನಿಸಾರ್ ಹಕ್ಕಿ ಹಾಗೂ ಮಹಬೂಬಿ ದಂಪತಿಗಳಿಗೆ ಈಗಾಗಲೇ ಒಂದು ಗಂಡು ಮಗುವಿದೆ. ಮಹಬೂಬಿ ಕಳೆದ 5 ವರ್ಷಗಳ ಹಿಂದೆ ಮೊದಲ ಹೆರಿಗೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಇದೀಗ 2ನೇ ಹೆರಿಗೆಯಲ್ಲಿ 4 ಮಕ್ಕಳಿಗೆ ಜನ್ಮ ನೀಡಿರುವುದು ಕುಟುಂಬದಲ್ಲಿ ಸಂತೋಷವನ್ನು ಹಿಮ್ಮಡಿಗೊಳಿಸಿದೆ. ಔರಾದ್ಕರ್ ವರದಿ ಪ್ರಕಾರ ಮುಂದಿನ ತಿಂಗಳಿಂದ ಹೊಸ ವೇತನ ಜಾರಿಯಾಗಲಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಔರಾದ್ಕರ್ ವರದಿ ಪ್ರಕಾರ ಮುಂದಿನ ತಿಂಗಳಿನಿಂದ ವೇತನ ಜಾರಿಯಾಗಲಿದೆ ಎಂದು ಗೃಹ ಸಚಿವ
ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ನಗರದ ವಿಮಾನ ನಿಲ್ದಾಣದ ಬಳಿ ಮಾತನಾಡಿ ಈ ವಿಷಯ ತಿಳಿಸಿದರು. ಇನ್ನು ವಿವಾದಿತ ಅಯೋಧ್ಯೆ ಸುಪ್ರೀಂ ಕೋರ್ಟ್ ತೀರ್ಪು ಸರ್ವಸಮ್ಮತವಾಗಿದ್ದು ತೀರ್ಪನ್ನು ಎಲ್ಲರೂ ಒಪ್ಪಿದ್ದಾರೆ. ಎರಡು ಕೋಮುಗಳ ಮಧ್ಯೆ ಇದ್ದ ಆತಂಕ ದೂರವಾಗಿದೆ. ವಿವಾದಿತ ಬಾಬ್ರಿ ಮಸೀದಿ ಹಾಗೂ ರಾಮ ಜನ್ಮಭೂಮಿ ತೀರ್ಪು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಬಹಳ ಕಟ್ಟುನಿಟ್ಟಾಗಿ ಭದ್ರತಾ ವ್ಯವಸ್ಥೆಯನ್ನು ನಿಭಾಯಿಸಿದೆ ಎಂದರು. ದೇಶದ ಜನರು ತೀರ್ಪನ್ನು ಸಹಮತದಿಂದ ಸ್ವೀಕರಿಸಿದ್ದು ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ಗೃಹ ಸಚಿವ ಬೊಮ್ಮಾಯಿ ಹೇಳಿದರು. ಎಲ್ಲರೂ ಕೂಡ ಒಪ್ಪಿದ್ದಾರೆ ಮತ್ತು ಬಹಳ ದಿನಗಳ ಒಂದು ಎರಡು ಕೋಮುಗಳ ನಡೆಯಿರುವಂಥ ಆತಂಕ ದೂರಾಗಿದೆ. ಕರ್ನಾಟಕದಲ್ಲೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದ್ದಾರೆ. ನಾನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಇದನ್ನೆಲ್ಲವನ್ನೂ ನಿಭಾಯಿಸಿರುವಂಥ ಶಾಂತಿ ಸುವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ನಿಭಾಯಿಸಿರುವಂಥ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಮತ್ತು ನಮ್ಮ ಕರ್ನಾಟಕದ ಜನತೆಗೆ ಶಾಂತಿ ಪಾಲನೋದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ. ಒಂದು ಎಂಟರಿಂದಲೇ ಎಲ್ರಿಗೂ ಅವರ ಹತ್ರ ವರದಿ ಪ್ರಕಾರ ಸ್ಯಾಲ್ರಿ ಬರಬೇಕಾಗಿತ್ತು, ಇವತ್ತಿನವರೆಗೂ ಜಾರಿ ಆಗ್ತಿಲ್ಲ. ಆದೇಶ ಅಷ್ಟೇ ಪಾಲನೆ ಆಗಿದೆ, ಯಾಕೆ ತಡ ಆಗ್ತಾ ಇದೆ? ಇಲ್ಲ, ತಡ ಆಗೋದಿಲ್ಲ, ಅದು ಇಫೆಕ್ಟಿವ್ 1/8 ಇರ್ತದೆ. ಈ ತಿಂಗಳ ಸ್ಯಾಲ್ರಿಯಲ್ಲಿ 1/8 ಸೇರಿಸ್ಕೊಡ್ತೀವಿ, ಅದರಲ್ಲಿ ತೊಂದರೆ ಇಲ್ಲ. ಅಂದರೆ ಈ ಬರೋ ಮಂತ್ ಬರುತ್ತೆ ಸರ್ ಎಲ್ಲರಿಗೂ? ಹೌದು, ಅವೆಲ್ಲವೂ ಆರ್ಥಿಕ ಇಲಾಖೆ ನೋಡ್ಕೊಳ್ತದೆ. ತಡ ಯಾಕೆ ಆಗ್ತಾ ಇದೆ? ಅವೆಲ್ಲ ಆರ್ಥಿಕ ಇಲಾಖೆ ನೋಡ್ಕೊಳ್ಳೋದು, ನಮ್ಮ ಇಲಾಖೆಗೆ ಸಂಬಂಧ. ಅವೆಲ್ಲವೂ ಪೊಲೀಸ್ ಕಾರ್ಯಾಚರಣೆ ನಡೀತಿದೆ, ಎಲ್ಲವನ್ನು ಕೂಡ ಈಗ ನಿಮ್ ಬಹಿರಂಗ ಪಡಿಸುವಂತ ಹಂತ ಅಲ್ಲ ಸರ್. ಈಗ ಪೊಲೀಸ್ ಇಲಾಖೆ ಏನಾದರೂ ಹೊಸ ಬದಲಾವಣೆಗಳು ತಾವು ಬಂದ ನಂತರ ಈಗ ಮಾತಾಡಿದೆ, ಮುಂದಿನ ದಿನಗಳಲ್ಲಿ ನೋಡ್ತೀರಿ, ಬಜೆಟ್ ನಲ್ಲಿ ಎಲ್ಲ ಬದಲಾವಣೆಗಳಿಗೆ ಅವಕಾಶ ಇದೆ. ರೈಲ್ವೆ ಸ್ಟೇಷನ್ ದಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಇನ್ನೂ ಏನು? ಅದು ರೈಲ್ವೆ ಪೊಲೀಸ್ ನೋಡ್ತಾ ಇದ್ದಾರೆ, ನಮ್ಮ ಇಲಾಖೆ ಸಹಕಾರ ಮಾಡ್ತಾ ಇದೆ. ಅಲ್ಲ, ಇನ್ನೂ ತನಕ ಯಾವುದೇ ಕ್ಲೂ ಸಿಕ್ಕಿಲ್ಲ ಅಂದ್ರೆ ರೈಲ್ವೆ ಇಲಾಖೆ ಕೇಳಬೇಕು. ಪ್ರವಾದಿ ಮೊಹಮ್ಮದರ ಜನ್ಮ ದಿನಾಚರಣೆಯ ಸಂಭ್ರಮ. ಈ ದಿನದಂದು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಭಾವೈಕ್ಯದಿಂದ ಅದ್ದೂರಿಯಾಗಿ ಬೆಳಗಾವಿಯಲ್ಲಿ ಆಚರಣೆ ಮಾಡಿದರು. ಏಕದೈವ ಆರಾಧನೆಗೆ ಕರೆ ಕೊಟ್ಟ ಮುಸ್ಲಿಂ ಧರ್ಮವನ್ನು ಸ್ಥಾಪಿಸಿ ಕುರಾನ್ ಮೂಲಕ ಉತ್ತಮ ಉಪದೇಶ ನೀಡಿ ಸಮಾಜ ಸೇವೆಗೆ ಕರೆ ನೀಡಿ ದೈವ ಮಾನವನಾದ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನವನ್ನ ಈದ್ ಮಿಲಾದ್ ಎಂದು ಸಮಸ್ತ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಬೆಳಗಾವಿಯಲ್ಲಿ ಈದ್ ಮಿಲಾದ್ ಸಂಭ್ರಮ ಮುಗಿಲು ಮುಟ್ಟಿತು. ಅಲ್ಲಾಹು ನನ್ನ ಪ್ರಾರ್ಥಿಸಿ ಹಸಿರು ಧ್ವಜ ಆರಿಸಿ ಎಲ್ಲೆಡೆ ಸಂಭ್ರಮಾಚರಣೆ ಮಾಡಿದರು. ನಗರದ ಹೃದಯ ಭಾಗವಾದ ಚನ್ನಮ್ಮ ವೃತ್ತದಲ್ಲಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿ ಧ್ವಜ ಹಾರಿಸಿ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಇದೇ ವಿಧಾನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.